ಇಲ್ಲ, ಬಹಳ ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ. ಪೊಲೀಸ್ನವ್ರು ಬರ್ತಾರೆ, ಅವ್ರು ನಮ್ಮನ್ನು ಬಂಧನ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಆದರೆ ಸಂಡೂರು ತಹಶೀಲ್ದಾರರವರು ಅವರು ದಂಡಿನ ಆಳ್ವಿಕೆಯ ಅಧಿಕಾರಿಯಾಗಿದ್ದಾರೆ, ಮಿಲಿಟ್ರಿ ಅಧಿಕಾರಿಯಾಗಿದ್ದಾರೆ. ಅವರು ಒಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಇದು ಸರ್ಕಾರ ಹೇಳಿ ಮಾಡ್ತಾ, ಯಾರ ಆದೇಶದ ಮೇಲೆ ಮಾಡಿದ್ದಾರೆ ಗೊತ್ತಿಲ್ಲ. ಒಂದು ವರ್ಷಗಳ ಕಾಲ, ಇವತ್ತಿನಿಂದ ಒಂದು ವರ್ಷಗಳ ಕಾಲ ಯಾವುದೇ ವಿಧವಾದಂಥ ಮೆರವಣಿಗೆಗಳು, ಪ್ರತಿಭಟನೆಗಳು ಮಾಡಬಾರದು. ಮಾಡಿದ್ರೆ 3 ಲಕ್ಷ ರೂಪಾಯಿ ದಂಡ, 1 ರೂಪಾಯಿ ಅಲ್ಲ, 3 ಲಕ್ಷ ರೂಪಾಯಿ ದಂಡ. ಇದರ ಜೊತೆಗೆ ಬಹಳ ಯೋಗ್ಯನಾದವರು, ಬಹಳ ಯೋಗ್ಯನಾಗಿರ್ಬೇಕಂತೆ, ಅದು ಹೇಗೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಯೋಗ್ಯ ಅನ್ನೋದಕ್ಕೆ ಅರ್ಥಗಳೇನು ತಹಶೀಲ್ದಾರ್ ಹೇಳಬೇಕು. ಬಹಳ ಯೋಗ್ಯ, ಅವನ 1 ಲಕ್ಷ ರೂಪಾಯಿನ ಜಾಮೀನು ಕೊಡಬೇಕು ಅಂತ. ಇದು ಪ್ರಜಾಪ್ರಭುತ್ವದ ಕೊಲೆ. ಒಬ್ಬ ತಹಶೀಲ್ದಾರ್ ಈ ಮಟ್ಟಕ್ಕೆ ಇಳಿದಿರ್ತಕ್ಕಂಥದ್ದು ಜಿಂಡಾಲ್ ಕಂಪನಿಯ ಏಜೆಂಟ್, ಜಿಂಡಾಲ್ ಕಂಪನಿಗೆ ಅನುಕೂಲ ಮಾಡುವ ರೀತಿಯಲ್ಲಿ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ನಾವು ಈ ನೋಟಿಸ್ಗೆ ಬೆಲೆ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಈ ನೋಟಿಸ್ಗೆ ನಾವು ಬೆಲೆ ಕೊಡೋದಿಲ್ಲ. ಈ ನೋಟಿಸ್ನ ಹರಿದು ಚೂರು ಚೂರು ಮಾಡಿ ಈ ತಹಶೀಲ್ದಾರ್ ಆಫೀಸ್ ಮುಂದೆ ನಾವು ಎಸೆಯುತ್ತೀವಿ. ಇದಕ್ಕೆ ನಾವೇನು ಹೆದರೋದಿಲ್ಲ. ನಾನು 50 ವರ್ಷ ಹೋರಾಟ ಮಾಡಿದ್ದೀನಿ, ಸುಮಾರು 1,000 ಸಾರಿ ಬಂಧನ ಮಾಡಿದ್ದಾರೆ. ಯಾರೇ ತಹಶೀಲ್ದಾರ್ ಈ ಥರ ಮಾಡಿರ್ತಕ್ಕಂಥದ್ದು ಇದೆ ಫಸ್ಟ್ ಟೈಮ್, ಮೊದಲನೇ ಸಾರಿ. ತಹಶೀಲ್ದಾರ್ ಅವರೇ, ನೀವು ಕೂಡಲೇ ಇನ್ನೊಂದು ವಾರದೊಳಗಾಗಿ ಇದನ್ನು ನೀವು ಪಡೆದೇ ಪಡೆದಿದ್ದರೆ ಹೋರಾಟಗಾರರಿಗೆ ಸಮಸ್ಯೆ ಇರುವಂತಹ ತಹಶೀಲ್ದಾರ್ಗೆ, ಅಕ್ರಮವನ್ನು ಬಗೆಹರಿಸಿದಂತಹ ತಹಶೀಲ್ದಾರ್ಗೆ, ಹೋರಾಟಗಾರರಿಗೆ ಸಮಸ್ಯೆ ಇರುವಂತಹ